ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತೋಟದ ಮನೆ ಗೌಡ್ತಿ ವ್ಲಾಗ್ಸ್. ಇದು ನಾವು ಚನ್ನರಾಯಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಕಾರ್ ಸ್ಟ್ಯಾಂಡಲ್ಲಿ ವಿನಾಯಕ ಕಾರು ಚಾಲಕರ ಸಂಘ ಇದೆಯಲ್ಲ, ನಮ್ಮಪ್ಪ ಅದರಲ್ಲಿದ್ದಾರೆ. ಆ್ಯಂಡ್ ನಮ್ಮಪ್ಪ ಅಲ್ಲೇ ಗಾಡಿ ಓಡಿಸೋದು ಕೂಡ. ಇವಾಗ ರೀಸೆಂಟಾಗಿ ಗರ್ಭದ ಗುಡಿನ ಡೆಮೊಲಿಷ್ ಮಾಡಿ ಮತ್ತೆ ಜೀರ್ಣೋದ್ಧಾರ ಮಾಡಿದ್ರು, ಅಂದರೆ ಇಕ್ಕಟ್ ಆಗ್ತಿತ್ತು ಅಲ್ಲೆಲ್ಲ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಎಲ್ಲರೂ ಕಾರ್ ಸ್ಟ್ಯಾಂಡಲ್ಲಿರೋರೆಲ್ಲರೂ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಇದು ಮಾಡಿದ್ರು. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಮಾಡಿಸಿ ಅಂತ. ನಮ್ಮ ಮನೆಯಿಂದ ನಾನು, ಅಮ್ಮ, ನನ್ನ ಚಿಕ್ಕ ಮಗ ಮತ್ತು ಅಪ್ಪ ಹೋಗಿದ್ವಿ. ನನ್ನ ತಮ್ಮ ಬಂದಿರಲಿಲ್ಲ, ಬ್ಯುಸಿ ಇದ್ದ. ಬೆಳಗ್ಗೆ 7 ಗಂಟೆಗೆ ಬರಕ್ಕೆ ಹೇಳಿದ್ರು ಅಯ್ಯನವರು. ಅಭಿಷೇಕ ಅಂದರೆ ಬೇಗ ಆಗಬೇಕಲ್ವಾ, ಪೂಜೆಗೆ ಲೇಟ್ ಆಗುತ್ತೆ ಅಂತ. ಅದಕ್ಕೆ ಬೇಗನೆ ಹೋದ್ವಿ, ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ. ಹಣ್ಣು ಕಾಯಿ ಎಲ್ಲ ಕೊಟ್ವಿ. ಹೋದ ತಕ್ಷಣ ದೇವರಿಗೆ ಪಂಚಾಮೃತ ಅಭಿಷೇಕ, ಡ್ರೈ ಫ್ರೂಟ್ಸು, ಹಾಲು, ಮೊಸರು, ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು. ಆಮೇಲೆ ದೇವ್ರ ಮೈ ತೊಳೆದ್ರು. ನನ್ನ ಮಗ ತುಂಬ ದುಂಟ, ನಿಲ್ತಾನೆ ಇರಲಿಲ್ಲ. ಅಲ್ಲಿ ರೋಡ್ ಸೈಡಲ್ಲಿ ವೆಹಿಕಲ್ಸ್ ಎಲ್ಲ ಕಾಣ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಅಲ್ಲಿ ಹತ್ತಿ ಅದ್ರ ಮೇಲೆಲ್ಲ ಹೋಗಿ ನೋಡೋದು ಎಲ್ಲ ಮಾಡ್ತಾ ಇದ್ದ. ಪೂಜೆಗೆ ನಮ್ಮ ಚಿಕ್ಕಪ್ಪ, ಆಂಟಿ ಮತ್ತು ನನ್ನ ತಮ್ಮ ಮಹೇಶ, ಅವ್ರ ವೈಫ್ ಭವ್ಯ, ಮತ್ತು ನನ್ನ ಮುದ್ದು ಸೊಸೆ, ತರಲೆ ಸೊಸೆ ರಿಷಿಕಾ ಎಲ್ಲ ಬಂದಿದ್ದರು. ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ದೇವ್ರಿಗೆ ಅಭಿಷೇಕ ಆಗಿ ಅಲಂಕಾರ ಮಾಡಿದರು. ಆಮೇಲೆ ಪೂಜೆಗೆ ಬಂದರು. ಒಟ್ಟಿನಲ್ಲಿ ಹೊರಗಡೆ ಜನಪ್ರಸಾದ ಹಂಚೋದಕ್ಕೆ ಮತ್ತು ನೈವೇದ್ಯಕ್ಕೆ ಮನೆಯೇ ಮಾಡ್ಕೊಬನ್ನಿ ಅಂತ ಹೇಳಿದರು. ಬಟ್ 7 ಗಂಟೆಗೆ ಬರಕ್ಕೆ ಹೇಳಿದ್ರಿಂದ ನನ್ನ ಮಗ ಚಿಕ್ಕವನ್ನೆಲ್ಲ ಬೇಗ ಇದು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅಲ್ಲೇ ಬಟ್ರ್ ಕೈಲಿ ಮಾಡಿಸಿದ್ರು. ಗಿಬತ್ತು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು ಅಪ್ಪಾಜಿ. ಮತ್ತು ನಮ್ಮ ಆಂಟಿ ಹಲ್ಸನೆ ನಿಂದು ಫಲಹಾರ ಮಾಡ್ಕೊಬಂದಿದ್ರು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಸ್ವಾಮಿ ಕೃಪಾ ಪ್ರಕ್ಷ ಆಶೀರ್ವಾದ ಆರೋಗ್ಯ ಮನೆ ನಮಗೆ ಇಷ್ಟೋ ಕಾಮೆ ಆಗ್ತದೆ. ಪ್ರಸಾದ ಹಂಚೋಕೆ ಆಚೆ ನನ್ನ ತಮ್ಮ ಮಹೇಶ ನಿಂತ್ಕೊಂಡ. ಆಲ್ರೆಡಿ ತಿಂಡಿ ಟೈಮ್ ಆಗಿತ್ತು, ನಾನು ಚಿಕ್ಕವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಪ್ರಸಾದ ಹಂಚಿದ್ರು. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಅಪ್ಪಂದು ಗಾಡಿ ಪೂಜೆ ಮಾಡಿದ್ರು. ಗಾಡಿ ಎಲ್ಲ ಪೂಜೆ ಮುಗಿದ್ಮೇಲೆ ಪ್ರಸಾದ ಎಲ್ಲ ಹಂಚಿದ್ಮೇಲೆ ಮತ್ತೆ ಬಂದ್ಬಿಟ್ಟು ಪೂಜರ ಹತ್ರ ಆಶೀರ್ವಾದ ತಗೊಂಡು ಹೊರಟ್ವಿ ಮನೆಗೆ. ಯೋಹಾನು ನಮ್ಮ ತಾತನ ಹತ್ರನೇ ಕೂತ್ಕೋತೀನಿ ಅಂತ ಆಟ ಮಾಡ್ತಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಪ್ಪಾಜಿ ಎತ್ಕೊಂಡವನ್ನ ಸ್ಟೇರಿಂಗ್ ತಿರುಗಿಸಿ ಎಲ್ಲ ಸಮಾಧಾನ ಮಾಡಿ ಆಮೇಲೆ ನನ್ನ ಕೈಲಿ ಕೊಟ್ಟರು. ಇಬ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಭವಿಷ್ಯನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ದೆ. ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಪೂಜೆ ಮುಗಿದ ತಕ್ಷಣ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡೆ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ತೋಟದ ಮನೆ ಗೌಡ್ತಿ ವ್ಲಾಗ್ಸ್. ಬಾಯ್ ಬಾಯ್.